ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಸಂಧಿವಾತ ಆಮ ವಾತ ರೋಮಟೈಡ್ ಅರ್ಥರೈಟಿಸ್ ಆಸ್ಟಿಯೋ ಅರ್ಥ್ರೈಟಿಸ್ ಈ ಸಮಸ್ಯೆಗೆ ಕಾರಣ ಲಕ್ಷಣ ಮನೆಮದ್ದು ರೋಮಟೈಡ್ ಅರ್ಥ್ರೈಟಿಸ್ ಅಂದರೆ ಚಿಕ್ಕ ಚಿಕ್ಕ ಜಾಯಿಂಟ್ಸ್ಗಳಲ್ಲಿ ಬರ್ತಕ್ಕಂಥ ಸಮಸ್ಯೆ ಹಾಗೆ ಆಸ್ಟಿಯೋ ಅರ್ಥ್ರೈಟಿಸ್ ಅಂದರೆ ದೊಡ್ಡ ದೊಡ್ಡ ಜಾಯಿಂಟ್ಸ್ಗಳಲ್ಲಿ ಬರ್ತಕ್ಕಂಥ ಸಮಸ್ಯೆ ಹಾಗಂತ ರೋಮಟೈಡ್ ಅರ್ಥ್ರೈಟಿಸ್ ಇರ್ತಕ್ಕಂಥವ್ರಿಗೆ ದೊಡ್ಡ ಜಾಯಿಂಟ್ಸಲ್ಲಿ ಸಮಸ್ಯೆ ಇರೋದಿಲ್ಲ ಅಂತಲ್ಲ ಅವ್ರಿಗೂ ಇರ್ತದೆ ಈ ಸಮಸ್ಯೆಗೆ ಕಾರಣಗಳೇನು ಲಕ್ಷಣ ಅಂತ ಗೊತ್ತಾಯಿತು ಸಣ್ಣ ಜಾಯಿಂಟ್ಸ್ಗಳಲ್ಲಿ ಸ್ಟಿಪ್ನೆಸ್ಸು ಉರಿಯೂತ ಒತ್ತಡ ಬೆರಳುಗಳು ಸೊಟ್ಟಾಗದು ಕಾಲು ಬೆರಳು ಸೊಟ್ಟಾಗದು ಮೊಣಕಾಲಲ್ಲಿ ವಿಪರೀತವಾಗಿ ಊತ ನೀರು ತುಂಬಿಕೊಳ್ಳೋದು ಇವೆಲ್ಲ ಲಕ್ಷಣಗಳು ಇವೆರಡೂ ಸಮಸ್ಯೆಗೆ ಕಾರಣ ಸಂಧಿವಾತ ಆಮವಾತ ರೊಮೊಟೈ ಅರ್ಥ್ರೈಟಿಸ್ ಆ್ಯಂಡ್ ಆಸ್ಟಿಯೋ ಅರ್ಥ್ರೈಟಿಸ್ ಇದು ಕಾರಣ ಏನು ಗೊತ್ತಾ ಮೂಲ ಕಾರಣ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳು ತಿಂದ ಆಹಾರ ಕೆಟ್ಟ ಭಾಗವಾಗಿ ಸಾರಭಾಗವಾಗಿ ಪರಿವರ್ತನೆ ಆದರೆ ಸಾರಭಾಗ ಶರೀರಕ್ಕೆ ಸಪ್ತಧಾತುವಾಗುತ್ತೆ ಕೆಟ್ಟ ಭಾಗ ಪುರೇಶ ಮಲದ ರೂಪದಲ್ಲಿ ಮೂತ್ರ ಮಲದ ರೂಪದಲ್ಲಿ ಸ್ವೇದ ಮಲದ ರೂಪದಲ್ಲಿ ಶರೀರದಿಂದ ಹೋಗುತ್ತೆ ತ್ರೈಮಲಗಳ ಶುದ್ಧಿಗೆ ಜೀರ್ಣಾಂಗ ವ್ಯವಸ್ಥೆ ಗಟ್ಟಿಯಾಗಿದ್ದರೆ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ ಬರ್ತದೆ ಆ ಮೂರೂ ಮಲಗಳು ಶುದ್ಧವಾದಾಗ ಶರೀರದ ಪ್ರತಿಯೊಂದು ಭಾಗದಲ್ಲೂ ಕೂಡ ವಾತ ಪಿತ್ತ ಕಪ ಬ್ಯಾಲೆನ್ಸ್ ಆಗಿರ್ತದೆ ಅಂದರೆ ಜೀರ್ಣಶಕ್ತಿ ಸರಿಯಾಗಿರಲಿಲ್ಲ ಅಂದರೆ ಅರ್ಧ ಜೀರ್ಣವಾದ ಆಹಾರ ಕರಳುಗಳಲ್ಲಿ ವಾತವನ್ನು ಹೆಚ್ಚಿಗೆ ಮಾಡುತ್ತೆ ಕರಳು ವಾಯುವಿನಲ್ಲಿ ಏನಾದರೂ ವೃದ್ಧಿಯಾಯಿತು ಅಂತೇಳಿದ್ರೆ ಅಲ್ಲಿ ಆಹಾರ ಸ್ಟ್ರಕ್ ಆಗುತ್ತೆ ತಡೆಯಲ್ಪಡ್ತದೆ ಬೇದಿ ಸರಿಯಾಗೋದಿಲ್ಲ ನಿಂತಿರ್ತಕ್ಕಂಥ ಆಹಾರ ಅಲ್ಲಿ ಕೊಳಿತದೆ ಮಲ ಹೊಲಸು ಹೊರಗಡೆ ಬಂದಾಗ ಎಷ್ಟು ಗಲಿ ಅನಿಸುತ್ತೆ ಅದು ಹೊಟ್ಟೆ ಒಳಗಡೆ ಇತ್ತು ಅಂದರೆ ಏನು ಮಾಡ್ಬೋದು ಕರಳುಗಳು ಕೊಳಿತವೆ ಆ ಕೊಳಿತಿರ್ತಕ್ಕಂಥ ಕರಳುಗಳಿಂದ ಏನಾಗುತ್ತೆ ಶರೀರಕ್ಕೆ ರಕ್ತ ಸಂಚಾರ ಆಗುತ್ತೆ ಕರಳುಗಳಿಂದ ಪೋಷಕಾಂಶಗಳು ಶರೀರಕ್ಕೆ ಸಿಗಬೇಕು ಆ ಸಂದರ್ಭದಲ್ಲಿ ಕರಳಿನಲ್ಲಿರ್ತಕ್ಕಂಥ ಆ ಕೊಳೆತ ಪದಾರ್ಥ ಕೊಳೆತ ಅಂಶ ಅದಕ್ಕೆ ಆಮ ಅಂತ ಕರೀತಾರೆ ರಕ್ತಕ್ಕೆ ಸೇರುತ್ತೆ ಅದರ ಜೊತೆಗೆ ವಿಕಾರ ಸ್ವರೂಪದ ವಾತ ಸೇರಿಕೊಳ್ತದೆ ಆ ಆಮ ಮತ್ತು ಆಮ ವಾಯು ಎರಡೂ ಸೇರಿ ಸಂದುಗಳಲ್ಲಿ ಸಣ್ಣ ಸಣ್ಣ ಸಂದುಗಳಲ್ಲಿ ದೊಡ್ಡ ದೊಡ್ಡ ಸಂದುಗಳಲ್ಲಿ ಇನ್ಫ್ಲಮೇಷನನ್ನು ಉರಿಯೂತವನ್ನು ಸ್ಟ್ರಕ್ಕನ್ನು ಅಲ್ಲಿ ಡ್ರೈನೆಸ್ಸನ್ನು ವೃಕ್ಷತೆಯನ್ನು ಡಿಜೆನ್ರೇಷನ್ ಅಂತ ಹೇಳಿದ್ರೆ ಆ ಟಿಶ್ಯೂಗಳನ್ನು ಸ್ಮೂತಾಗಿರ್ತವಲ್ಲ ಯಾವುದೂ ಕಾಲ್ಟಿಲೇಜು ಅಲ್ಲಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಆ ಒಂದು ಸ್ಮೂತ್ ಏನಂದರೆ ಬೋನ್ಸ್ಗಳನ್ನು ಎಲ್ಲವನ್ನು ಸವಕಳಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಕರಗಿಸ್ಲಿಕ್ಕೆ ಅದೇ ಸಂಧಿವಾತ ಆಮವಾತ ಆಗಿ ಪರಿವರ್ತನೆ ಆಗುತ್ತೆ ಅಲ್ಲಿ ಆಮ ಹೋಗಿ ಪೂರ್ತಿ ಕುತ್ಕೊಂಡು ದೊಡ್ಡ ದೊಡ್ಡ ಜಾಯಿಂಟ್ಸ್ಗಳಲ್ಲಿ ಪೂರ್ತಿ ಕ್ಲಾಟಾಗಿ ಬ್ಲಡ್ ಎಲ್ಲ ಗಟ್ಟಿಯಾಗಿ ಸ್ವೆಲ್ಲಿಂಗಾಗಿ ನೀರು ತುಂಬಿಕೊಳ್ತಂದ್ರೆ ಅಷ್ಟು ಅರ್ಥರೈಟಿಸ್ ಹೀಗೆ ಸಮಸ್ಯೆಗೆ ಹುಟ್ಟಿರೋದೆಲ್ಲಿಂದ ಅಜೀರ್ಣದಿಂದ ಅಜೀರ್ಣ ಆಗಬೇಕು ಹೇಳಿದರೆ ಕಾರಣ ತಪ್ಪಾದ ಆಹಾರ ತಿನ್ನೋದು ವಿರುದ್ಧ ಪದಾರ್ಥಗಳನ್ನು ತಿನ್ನೋದು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥ ಮಾಂಸಾಹಾರ ಇವೆಲ್ಲ ಕೆಟ್ಟ ಆಹಾರಗಳು ದುಶ್ಚಟಗಳು ಬೀಡಿ ಸಿಗರೇಟ್ ಗುಟ್ಗ ತಂಬಾಕು ಸರಾಯಿ ಇವೆಲ್ಲ ದುಶ್ಚಟಗಳು ಕೆಟ್ಟ ಆಹಾರಗಳು ವಾತ ಹೆಚ್ಚಿಗೆ ಮಾಡ್ತಕ್ಕಂಥ ಆಹಾರಗಳು ಆಲೂಗಡ್ಡೆ ಬದನೆಕಾಯಿ ಚಹಾ ಕಾಪಿ ಇವೆಲ್ಲ ಕಾರಣಗಳಿಂದಾಗಿ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿರುತ್ತೆ ಆ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿರ್ತಕ್ಕಂಥ ಒಂದು ಕಾರಣದಿಂದಾಗಿ ಕರಳಿನಲ್ಲಿ ಮಲ ಮಲದಿಂದ ಆ ಮಲ ವಿಕಾರ ಆಮ ವೃದ್ಧಿಯಿಂದ ಸಂಧಿವಾತ ಆಮವಾತ ಸಂಪೂರ್ಣವಾಗಿ ಆಯುರ್ವೇದ ಶಾಸ್ತ್ರದ ಪ್ರಕಾರ ಇದು ಒಂದು ವಿವರಣೆ ಆಯಿತು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಇವು ಇವುಗಳಿಗೆ ಅಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ನಮ್ಮ ಇಮ್ಯುನಿಟಿ ವ್ಯವಸ್ಥೆಗೆ ಹುಚ್ಚಿಡೀತದೆ ಆ ಇಮ್ಯುನಿಟಿ ಸೆಲ್ಗಳು ನಮ್ಮ ಕಾಲ್ಟಿಲೇಜ್ ಮೇಲೆ ಆಕ್ರಮಣ ಮಾಡ್ತವೆ ನಮ್ಮ ಆ ಒಂದು ಇವು ರಪ್ಚರ್ ಮಾಡ್ತವೆ ಸಿನೋವಿಲ್ ಫ್ಲೂಯಿಡನ್ನು ಹಾಳು ಮಾಡ್ತವೆ ಅದರಿಂದ ಸಂಧಿವಾತ ಆಮವಾತ ಬರುತ್ತೆ ಅಂತ ಮಾಡರ್ನ್ ಮೆಡಿಕಲ್ ಸೈನ್ಸ್ ಹೇಳುತ್ತೆ ಇಟ್ ಈಸ್ ಅಟೋ ಇಮ್ಯೂನ್ ಡಿಸೀಸ್ ಅಂತ ಅವರು ಹೇಳ್ತಾರೆ ಅಟೋ ಇಮ್ಯೂನ್ ಡಿಸೀಸ್ ಬರಬೇಕಂದ್ರೆ ಕಾರಣ ಏನು ಇಮ್ಯುನಿಟಿ ಹುಚ್ಚಿಡೋದು ಇಮ್ಯುನಿಟಿ ಯಾಕೆ ಹುಚ್ಚಿಡ್ತದೆ ಟಾಕ್ಸಿನ್ ಜಾಸ್ತಿಯಾಗಿ ಇಮ್ಯುನಿಟಿ ಹುಚ್ಚಿಡಿತದೆ ಆ ಸಿಂಪ್ಟಮ್ಸ್ ಇನ್ಕ್ರೀಸ್ ಆಗಲಿಕ್ಕೆ ಮೇನ್ ಸಿಸ್ಟಮ್ನಲ್ಲಿ ಆ ಜೀರ್ಣ ಮಲಬದ್ಧತೆಯೇ ಕಾರಣ ಅದಕ್ಕೆ ಆಮವಾದ ಆಗಿರ್ಬೋದು ಸಂಧಿವಾತ ಆಗಿರ್ಬೋದು ಇಲ್ಲಿ ಆಮವನ್ನು ಡೈಜೆಸ್ಟ್ ಮಾಡತಕ್ಕಂಥದ್ದೇ ಮೇನ್ ಚಿಕಿತ್ಸೆ ಇಲ್ಲಿ ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡ್ತಾರೆ ಬಸ್ತಿ ಕರ್ಮವನ್ನು ಮಾಡಿಸ್ತಾರೆ ಪಂಚಕರ್ಮ ವಿರೇಚನ ಆಗಿರ್ಬೋದು ಬಸ್ತಿಯಾಗಿರ್ಬೋದು ಸಂಧಿವಾತ ಆಮವಾತಕ್ಕೆ ಸಂಪೂರ್ಣವಾಗಿರತಕ್ಕಂಥ ಪರಿಹಾರವನ್ನು ಒದಗಿಸ್ತವೆ ಅದರ ಬದಲಾಗಿ ನಾವು ಹಲವಾರು ಔಷಧಿಗಳನ್ನು ತೆಗೆದುಕೊಳ್ಳೋದು ಸ್ಟಿರೈಡ್ಗಳನ್ನು ತೆಗೆದುಕೊಳ್ಳೋದು ಕೆಮಿಕಲ್ಗಳನ್ನು ತೆಗೆದುಕೊಳ್ಳೋದು ಕ್ಯಾಲ್ಸಿಯಮ್ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳೋದು ಇದರಿಂದಾಗಿ ಶರೀರದಲ್ಲಿ ಸಮಸ್ಯೆ ಇನ್ನೂ ವೃದ್ಧಿಯಾಗುತ್ತೆ ಭಾಳ ಜನ ಈ ರಾಸಾಯನಿಕ ಔಷಧಿಗಳು ಆಮೇಲೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಗಳು ಪೇನ್ ಕಿಲ್ಲರ್ಗಳನ್ನು ತೆಗೆದುಕೊಂಡು ಕಿಡ್ನಿ ಫೇಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬ್ರೈನ್ ಹೆಮರೇಜ್ ಆಗಿ ನರ ದೌರ್ಬಲ್ಯತೆ ಉಂಟಾಗಿ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಬಿಕಾಸ್ ಬಿಕಾಸ್ ಯಾಕೆ ಅಂದರೆ ಈ ಔಷಧಿಗಳಿಂದ ಬ್ಲಡ್ಡಲ್ಲಿ ಟಾಕ್ಸಿಸಿಟಿ ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ ಅದು ಕಾರ್ನರಿ ಆಲ್ಟ್ರಿಗಳನ್ನು ಕ್ಯಾಲ್ಸಿಫಿಕೇಷನ್ ಮಾಡುತ್ತೆ ಕಿಡ್ನಿ ನೆಪ್ರಾನ್ಸ್ಗಳಲ್ಲಿ ಟಾಕ್ಸಿಸಿಟಿ ಜಾಸ್ತಿಯಾಗಿ ಕ್ರಿಯೇಟಿನ್ ಯೂರಿಕ್ ಆ್ಯಸಿಡ್ ಬ್ಲಡ್ ಯೂರಿ ಎಲ್ಲ ಜಾಸ್ತಿಯಾಗಿ ಕಿಡ್ನಿ ಹಾಳಾಗಿ ಹೋಗುತ್ತೆ ಇನ್ನಷ್ಟು ಶರೀರದಲ್ಲಿ ಅಮ್ಲೀಯತೆ ವೃದ್ಧಿಯಾಗಿ ಉರಿಯೂತ ಆಮವಾತ ವೃದ್ಧಿ ಆಗ್ತದೆ ಪೇನ್ ಕಿಲ್ಲರ್ ಔಷಧಿಯಿಂದ ಅಗೇನ್ ಕಿಡ್ನಿ ಫೇಲ್ ಆಗುತ್ತೆ ಹಾರ್ಟಿಗೆ ಬ್ರೈನಿಗೆ ತೊಂದರೆ ಆಗುತ್ತೆ ಅದಕ್ಕೆ ಸಂಧಿವಾತ ಆಮವಾತಕ್ಕೆ ಈ ಒಂದು ರಾಸಾಯನಿಕ ಔಷಧಿಗಳಿಗಿಂತ ಪಂಚಕರ್ಮ ಚಿಕಿತ್ಸೆ ಪರಿಪೂರ್ಣ ಚಿಕಿತ್ಸೆ ಸಂಪೂರ್ಣ ಚಿಕಿತ್ಸೆ ಸಂಪೂರ್ಣ ಗುಣಪಡಿಸುವ ಚಿಕಿತ್ಸೆ ಆರ್ ಎ ಫ್ಯಾಕ್ಟರ್ ಅಂತ ಇರ್ತದೆ ರೋಮ್ಯಾಟೈಡ್ ಆರ್ಥ್ರೈಟಿಸ್ ಫ್ಯಾಕ್ಟರ್ ಅದು ನೆಗೆಟಿವ್ ಬಂದರೆ ಒಳ್ಳೆಯದಾಗುತ್ತೆ ಕನೆಕ್ಟಿಂಗ್ ಟಿಶ್ಯೂ ಡಿಸಾರ್ಡರ್ ಅಂತ ಬರ್ತದೆ ಅದು ಸರಿಯಾಗಬೇಕು ಇವೆಲ್ಲ ಸರಿಯಾಗಬೇಕಂದ್ರೆ ಅಥೆಂಟಿಕ್ ಪಂಚಕರ್ಮ ಚಿಕಿತ್ಸೆ ಅಗತ್ಯತೆ ಇದೆ ನಮ್ಮ ಆಶ್ರಮದಲ್ಲಿ ಈ ಥರದ ರೋಗಿಗಳನ್ನು ಈ ಚಿಕಿತ್ಸೆಯಿಂದ ಭಾಳ ಜನರು ಗುಣ ಆಗಿದ್ದಾರೆ ನೂರಕ್ಕೊಂದು ತೊಂಬತ್ತೈದರಷ್ಟು ಜನರನ್ನು ಗುಣಪಡಿಸ್ಬೋದು ಇನ್ನೈದು ಜನರು ಯಾಕೆ ಗುಣ ಆಗಿದ್ರೆ ಅಂದರೆ ನಾವು ಎಷ್ಟು ಔಷಧಿ ಕೊಟ್ಟರೂ ಅವ್ರ ಮೈಂಡ್ ಸರಿ ಇರೋದಿಲ್ಲ ಅವ್ರ ಆಹಾರ ಪತ್ತೆ ಮಾಡೋದಿಲ್ಲ ಸರಿಯಾಗಿ ಯೋಗಾಭ್ಯಾಸ ಮಾಡೋದಿಲ್ಲ ಇದರಿಂದ ತೊಂದರೆ ಆಗುತ್ತೆ ಇದು ಪರಿಹಾರ ಮೊದಲನೇ ಹಂತ ಎರಡನೇ ಹಂತದಲ್ಲಿ ಕಾಯಿಲೆ ಇದ್ದರೆ ಮನೆಯಲ್ಲಿ ಸರಿ ಮಾಡಿಸ್ಕೊಳ್ಳೋದು ಹೇಗೆ ಅಂದರೆ ಭಾಳ ಮುಖ್ಯವಾಗಿ ಕಮಲದ ಬೀಜ ಅಂತ ಬರ್ತದೆ ಹಾಂ ಕಮಲದ ಬೀಜ ವೈಟ್ ಕಲರ್ ಇರ್ತದೆ ನೋಡಿ ಕನ್ನಡದಲ್ಲಿ ಕಮಲದ ಬೀಜ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ನೀವೇನು ಮಾಡಬೇಕು ಅಂಥೇಳಿದರೆ ನೆನೆಸಿ ಹಾಲಿನಲ್ಲಿ ಕುದಿಸಿ ಒಂದು ಹತ್ತಿಪ್ಪತ್ತು ಬೀಜವನ್ನು ಒಂದು ಗ್ಲಾಸ್ ಹಾಲಿನಲ್ಲಿ ಕುದಿಸಿ ಅದನ್ನು ರಾತ್ರಿ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದು ಇದರಿಂದ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಕಡಿಮೆ ಆಗುತ್ತೆ ಆಮ ಆಮ ವಾತ ಕಡಿಮೆ ಆಗುತ್ತೆ ಅದರಲ್ಲಿ ಬೇಕಾದ್ರೆ ಸ್ವಲ್ಪ ನೀವೇನು ಹಾಕ್ಕೊಳ್ಬೋದು ಹೇಳಿದ್ರೆ ಶುಂಠಿ ಪುಡಿಯನ್ನು ಹಾಕ್ಕೋಬೋದು ಜೀರ್ಣಾಂಗ ವ್ಯವಸ್ಥೆಗೆ ಶಕ್ತಿ ಬರುತ್ತದೆ ಹಾಲು ಮಾತ್ರ ನಾಟಿ ಹಸುವಿಂದ ಇರಬೇಕು ಪ್ಯಾಕೆಟ್ ಹಾಲಾದರೆ ಬೇಡ ಬೇಡ ಬರೀ ಅದನ್ನಷ್ಟೇ ಕುದಿಸಿ ತಿನ್ಬೋದು ಇನ್ನು ನುಗ್ಗೆ ಸೊಪ್ಪಿನ ಪಲ್ಯ ಪಾಲಕ್ ಸೊಪ್ಪಿನ ಪಲ್ಯ ಇವುಗಳನ್ನ ಜಾಸ್ತಿ ತಿನ್ನೋದು ಮೆಂತ್ಯ ಸೊಪ್ಪಿನ ಪಲ್ಯ ಇದರಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಇರ್ತದೆ ಹಾಗೆಯೇ ಇದು ಜೀರ್ಣಾಂಗ ವ್ಯವಸ್ಥೆ ತೊಂದರೆ ಆಗಿರೋದ್ರಿಂದ ಅದನ್ನು ಸರಿಪಡಿಸ್ಕೊಳ್ಳಿಕ್ಕಾಗಿ ನೂರು ಗ್ರಾಮ್ ಓಂಕಾಳು ನೂರು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಶುಂಠಿ ಐವತ್ತು ಗ್ರಾಮ್ ಹಿಂಗು ಐವತ್ತು ಗ್ರಾಮ್ ಸೈಂಧವ ಲವಣ ಇವೆಲ್ಲವನ್ನು ಸೇರಿಸಿ ಪುಡಿ ಮಾಡಿ ಆ ಪುಡಿಯನ್ನು ಏನು ಮಾಡಬೇಕು ಒಂದು ಚಮಚ ಪುಡಿ ಎರಡು ಚಮಚ ನಿಂಬೆಹಣ್ಣು ರಸ ಎರಡು ಚಮಚ ಹಸಿ ಶುಂಠಿ ರಸ ಹಾಕಿ ಬೆಳಗ್ಗೆ ರಾತ್ರಿ ಒಂದು ಐವತ್ತು ಎಮ್ ಎಲ್ ನೀರಿನಲ್ಲಿ ಸೇರಿಸಿ ಸೇವನೆ ಮಾಡೋದರಿಂದ ಆಮ ಹರ ಆಗುತ್ತೆ ಆಮ ಡೈಜೆಸ್ಟ್ ಆಗುತ್ತೆ ಕಂಪ್ಲೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಬ್ಲಡ್ ಪ್ಯೂರಿಫೈ ಆಗುತ್ತೆ ಆ ಒಂದು ಸಂಧಿವಾತ ಆಮವಾತ ಇದರಿಂದ ಗುಣ ಆಗ್ತಾ ಬರ್ತವೆ ಇದರಲ್ಲಿ ನೋವು ನಿವಾರಕ ಶಕ್ತಿನೂ ಇದೆ ಜೀರಿಗೆಯಲ್ಲಿ ಓಂಕಾಳಲ್ಲಿ ನೋವನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಇದೆ ಇನ್ನು ಜಾಯಿಂಟ್ಗಳಲ್ಲಿ ಪೇನ್ ಬಂದಾಗ ಅದಕ್ಕೆ ಏನು ಮಾಡೋದು ಸಾಸಿವೆ ಎಣ್ಣೆ ಪಚ್ಚ ಕರ್ಪೂರ ಮಿಶ್ರಣ ಮಾಡಿ ಅದರಲ್ಲಿ ಸ್ವಲ್ಪ ನೀಲಗಿರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಅಲ್ಲಿ ಜಾಯಿಂಟ್ಸ್ಗಳೆಲ್ಲಿ ಊತ ಬಂದಿರ್ತದಕ್ಕೆಲ್ಲ ಲೇಪನ ಮಾಡಬೇಕು ರಾತ್ರಿ ಬೆಳಗ್ಗೆ ಸ್ನಾನ ಮಾಡಬೇಕು ಎಣ್ಣೆ ಸ್ನಾನ ಒಂದು ಲೀಟ್ರ್ ಎಳ್ಳೆಣ್ಣೆಗೆ ಒಂದು ನೂರು ಎಮ್ ಎಲ್ಲು ಯಾವುದು ಈ ನೀಲಗಿರಿ ಎಣ್ಣೆ ಒಂದು ನೂರು ಗ್ರಾಮ್ ಪಚ್ಚ ಕರ್ಪುರ ಮಿಕ್ಸ್ ಮಾಡಿ ಮಾಡ್ಬೋದು ನಾನು ಹೇಳ್ತಕ್ಕಂಥ ಯಾವುದೇ ಮನೆಮದ್ದನ್ನು ಮಿನಿಮಮ್ ಮೂರು ತಿಂಗಳಾದರೂ ಮಾಡಬೇಕು ಈ ಸಂಧಿವಾತಕ್ಕೆ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೂ ಮಾಡಿ ಮೊದಲು ಅದಕ್ಕೆ ಅವಶ್ಯಕತೆ ಬಿದ್ದರೆ ಮತ್ತಷ್ಟು ನೀವು ಇನ್ ಇನ್ಕ್ರೀಸ್ ಮಾಡ್ಕೋಬೋದು ಆದರೆ ಒಂದು ತಿಂಗಳು ಹದಿನೈದು ದಿವಸ ಗ್ಯಾಪ್ ಕೊಟ್ಟು ಮಾಡೋದು ಇದಿಷ್ಟು ಮಾಡ್ಕೊಳ್ಳಿ ಆಮೇಲೆ ಒಂದು ವಿಶೇಷ ಸೂಚನೆ ಆಮವಾತ ಮತ್ತು ಸಂಧಿವಾತಕ್ಕೆ ಸ್ಟಿರಾಯ್ಡ್ ಔಷಧಿಗಳನ್ನ ಮಾತ್ರ ತೆಗೆದುಕೊಳ್ಬೇಡಿ ಅದು ಅಡಿಕ್ಷನ್ ಆಗುತ್ತೆ ಭಾಳ ತೊಂದರೆ ಕೊಡುತ್ತೆ ಹಾಗೆಯೇ ಕ್ಯಾಲ್ಸಿಯಂ ಕೊರತೆಯಿಂದ ಈ ಒಂದು ಸಮಸ್ಯೆ ಕೆಲವರಲ್ಲಿ ಬಂದಿರುತ್ತೆ ಅಂಥವ್ರಿಗೆ ಇನ್ನಷ್ಟು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅದು ಸುಣ್ಣ ವಿಳೆದೆಲೆ ಸೋಂಪು ಕಾಳು ಸುಣ್ಣ ಒಂದು ಗ್ರಾಮ್ನಷ್ಟು ಸುಣ್ಣ ಒಂದು ವಿಳೆದೆಲೆ ಹಾಗೂ ಒಂದು ಸ್ವಲ್ಪ ಒಂದು ಚಮಚದಷ್ಟು ಸೋಂಪು ಕಾಳು ಇವನ್ನ ಸೇರಿಸಿ ಬೆಳಗ್ಗೆ ರಾತ್ರಿ ಖಾಲಿ ಹೋಟೆಲ್ ತಿನ್ನೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ನು ಆ್ಯಕ್ಟಿವೇಟ್ ಆಗುತ್ತೆ ಕ್ಯಾಲ್ಸಿಯಮ್ನು ಕೂಡ ಶರೀರಕ್ಕೆ ಸರಿಯಾಗಿ ಸಿಗ್ತದೆ ಇದಿಷ್ಟು ಮಾಡಬಹುದು ಸೋರೆಕಾಯಿ ಬೂದುಕುಂಬಳಕಾಯಿ ಕ್ಯಾರೆಟು ಬೀಟ್ರೂಟು ಬೀನ್ಸು ಬೆಂಡೆಕಾಯಿ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಬಳಸೋದು ಮೊಳಕೆ ಕಾಳುಗಳನ್ನು ತಿಂದಾಗ ಸಂಧಿವಾತ ಆಮವಾತ ಜಾಸ್ತಿ ಆಗುತ್ತೆ ಅದಕ್ಕೆ ಕಾಳುಗಳನ್ನು ಬೇಯಿಸ್ಕೊಂಡು ತಿನ್ನಬೇಕು ಅದು ಆಗದೇ ಇದ್ದ ಪಕ್ಷದಲ್ಲಿ ಬರೀ ಸೊಪ್ಪು ತರಕಾರಿಗಳನ್ನು ಹೆಚ್ಚಿಗೆ ಬಳಸಬೇಕು ಅದಿಷ್ಟು ಮಾಡಿ ಎಣ್ಣೆ ಸ್ನಾನದ ಅಗತ್ಯತೆ ಇರ್ತದೆ ಮಲಬದ್ಧತೆಯಿಂದ ಸಂಧಿವಾತಕ್ಕೆ ಹೆಚ್ಚಾಗಿರ್ತಕ್ಕಂಥ ಸಮಸ್ಯೆಗಳಾಗ್ತವೆ ಅದಕ್ಕೆ ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ದಿ ಬೆಸ್ಟ್ ಅಂದರೆ ಹರಳೆಣ್ಣೆ ಗೋಮೂತ್ರ ಯಾರಿಗೆ ವಾತ ವೃದ್ಧಿಯಾಗಿರುತ್ತೆ ವಾತ ಕಪ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಗೋಮೂತ್ರವನ್ನು ಕುಡಿಬೇಕು ಯಾರಿಗೆ ವಾತ ಪಿತ್ತ ವೃದ್ಧಿಯಾಗಿರುತ್ತೆ ಅವರು ಹರಳೆಣ್ಣೆಯನ್ನು ಕುಡಿಬೇಕು ಈ ಹರಳೆಣ್ಣೆಯನ್ನು ಎರಡು ಚಮಚ ಕುಡಿಯೋದು ಗೋಮೂತ್ರವನ್ನು ಮೂವತ್ತೆ ಮೇಲೆ ಕುಡಿಯೋದು ಯಾವಾಗಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆಗೆ ಅದನ್ನು ಮೇಲೆ ಪ್ರತಿ ಅರ್ಧ ಗಂಟೆಗೆ ಒಂದೊಂದು ಗ್ಲಾಸ್ ಒಂದೊಂದು ಗ್ಲಾಸ್ ಉಗುರು ಬೆಚ್ಚನ ನೀರು ಕುಡಿತಾ ಇದ್ದರೆ ಹೊಟ್ಟೆ ಸ್ವಚ್ಛ ಆಗುತ್ತೆ ಒಂದು ಮೂರು ನಾಲ್ಕು ತಾಸಿನಲ್ಲಿ ಆಮೇಲೆ ಪ್ರಸಾದ ಮಾಡೋದು ಇದಿಷ್ಟು ಮಾಡಿದ್ರೆ ಸಂಧಿವಾತ ಆಮವಾತಕ್ಕೆ ಪರಿಹಾರ ಆದ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರನಿಗೆ ಶೇರ್ ಮಾಡಿಕೊಳ್ಳೋದು ಜೊತೆಗೆ ಫೇಸ್ಬುಕ್ನಲ್ಲೂ ನಮ್ಮದೊಂದು ಪೇಜ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದರಿಂದ ನೂರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ